ಡೈರೆಕ್ಟರ್ ಶ್ರೀನಿವಾಸ್ ಶಿಕ್ಷಣ ತಜ್ಞರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲೂ ತಾವು ಮಾತುಕತೆ ಮಾಡಿರುವಂಥದ್ದು ನಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣದ ಸಚಿವರ ಜೊತೆಯಲ್ಲೂ ತಾವು ಮಾತುಕತೆ ಮಾಡಿದ್ದೀರ ಈಗ ಅವರು ಕೋವಿಡ್ನ ಸೋಂಕಿತರಾಗಿದ್ದಾರೆ ಆಸ್ಪತ್ರೆಯಲ್ಲಿದೆ ನಿಮ್ಮ ವಿಚಾರದಲ್ಲಿ ಏನು ಒಂದು 2015 ಪ್ರಾರಂಭ ಆಗಿರುವಂಥ ಒಂದು ಪ್ರಕ್ರಿಯೆ ನಿಮ್ಮ ವಿಚಾರದಲ್ಲಿ ಸಾಕಷ್ಟು ನಮ್ಮ ಸನ್ಮಾನ್ಯ ಸಚಿವರು ಸುರೇಶ್ ಕುಮಾರ್ ಅವರು ಆಸಕ್ತಿ ವಹಿಸಿ ಆಸಕ್ತಿಯನ್ನು ವಹಿಸಿ ಏನು ನಿಮ್ಮ ನೇಮಕಾತಿ ಪ್ರಕ್ರಿಯೆಯನ್ನು ಯಾವ ಒಂದು ಅಡೆತಡೆ ಬಂದರೂ ಸಹ ಅದನ್ನೆಲ್ಲ ತೆರವುಗೊಳಿಸಿ ನಿಮ್ಮ ಆಯ್ಕೆ ಪಟ್ಟಿಯನ್ನು ಸೆಲೆಕ್ಷನ್ ಮಾಡಲಿಕ್ಕೆ ಪೂರಕವಾಗಿ ಎಲ್ಲ ಪ್ರಯತ್ನವನ್ನು ನಮ್ಮ ಸನ್ಮಾನ್ಯ ಸುರೇಶ್ ಕುಮಾರ್ ಅವರು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಮ ಪರವಾಗಿ ಮಾಡಿರುವಂಥದ್ದಿದೆ ನಿಮಗೆ ಗೊತ್ತಿದೆ ಕೋವಿಡ್-19 ಒಂದು ಹಿನ್ನೆಲೆಯಲ್ಲಿ ಯಾವ ಇಲಾಖೆಯಲ್ಲೂ ಯಾವ ಯಾವ ಪ್ರಕ್ರಿಯೆ ನಡೀತಿದೆ ಅವೆಲ್ಲ ಹಾಗೆ ಸ್ಥಗಿತಗೊಂಡಿದೆ ಎಲ್ಲ ಕಡೆನೂ ಸ್ಥಗಿತಗೊಂಡಿದೆ ನಿಮ್ಮ ಆಯ್ಕೆಯಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಏನ್ ಸ್ಥಗಿತಗೊಂಡಿತ್ತು ಏನ್ ಡೈರೆಕ್ಷನ್ ಬಂದಿತ್ತು ಆ ಡೈರೆಕ್ಷನ್ನ ತೆರವುಗೊಳಿಸಿ ವಿಡ್ರಾ ಮಾಡಿಸಿ ನಿಮ್ಮ ಆಯ್ಕೆಯ ಪ್ರಕ್ರಿಯೆಯನ್ನ ಕೌನ್ಸಿಲಿಂಗ್ನ ಮುಂದುವರಿಸಿ ಸನ್ಮಾನ್ಯ ಸಚಿವರು ನಿಮ್ಮ ಪರವಾಗಿ ಕಾರ್ಯವನ್ನು ಮಾಡಿರುವಂಥದ್ದಿದ್ದೀನಿ ಯಾವ ಇಲಾಖೆಯಲ್ಲೂ ನೇಮಕಾತಿಗಳು ಮುಂದೆ ಹೋಗ್ಲಿಕ್ಕೆಲ್ಲೂ ಸಾಧ್ಯವಾಗಿರುತ್ತೆ ಇಂಥ ಒಂದು ಕೋವಿಡ್-19 ನಡೆದಿಲ್ಲ ಸನ್ಮಾನ್ಯ ಮಂತ್ರಿಗಳು ನಿಮ್ಮ ಪರವಾಗಿ ಬಹಳಷ್ಟು ಕಾಳಜಿ ಆಸಕ್ತಿಯನ್ನು ವಹಿಸಿ ಕಾರ್ಯವನ್ನು ಮಾಡಿರುವಂಥದ್ದು 2 ವರ್ಷಕ್ಕಾಗಿದೆ 1 ವರ್ಷದಿಂದ ಅದು 2 ವರ್ಷಕ್ಕಾಗಿದೆ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ಟ್ವೀಟ್ ಮಾಡಿದ್ದಾರೆ ನಿಮಗೆ ಅಪಾಯಿಂಟ್ಮೆಂಟ್ ಆರ್ಡ್ರು ಇವಾಗೇನು ಕೇಂದ್ರದ ಶಿಕ್ಷಣ ಇಲಾಖೆ ಮೊದಲೇನು MHRD ಇತ್ತು ಅದು ಎಜುಕೇಷನ್ ಡಿಪಾರ್ಟ್ಮೆಂಟ್ ಆಗಿರುವಂಥದ್ದು ಎಜುಕೇಷನ್ ಡಿಪಾರ್ಟ್ಮೆಂಟ್ನಿಂದ ಬಹಳ ಸ್ಪಷ್ಟವಾಗಿ ಕಾಲೇಜಸ್ಗಳನ್ನ ಪ್ರಾರಂಭ ಮಾಡೋಕ್ಕೂ ಸೂಚನೆ ಕೊಡಲಾಗಿತ್ತು ಈ ಒಂದು ಹಿನ್ನೆಲೆಯಲ್ಲಿ ಒಂದು ತ್ವರಿತವಾಗಿ ಪ್ರಾರಂಭ ಮಾಡೋಕ್ಕೂ ಸರ್ಕಾರದಲ್ಲಿ ಈ ದಿಕ್ಕಿನಲ್ಲಿ ನಾವು ಹೋಗ್ತಾ ಇದ್ದೀವಿ ಈ ದಿಕ್ಕಿನಲ್ಲಿ ಹೋಗಿ ಒಂದಿಷ್ಟು ಏನೊಂದು ಮೂಲಭೂತವಾಗಿ ಒಂದಿಷ್ಟು ತಯಾರಿ ಆಗಬೇಕಾಗಿದೆ ಇವಾಗ ಯಾಕೆಂದರೆ ನೀವು ಹೇಳ್ತೀರಾ ನಿಮ್ಮ ಶಿಕ್ಷಕರು ಉಪನ್ಯಾಸಕರು ಸೋಂಕಿತರಾದರೂ ನೀವು ಓದ್ತಾ ಇದ್ದೀರಲ್ಲ ಪೇಪರ್ನಲ್ಲೆಲ್ಲ ವಿದ್ಯಾಗಮ ನಡೀತಿದ್ದು ಇವತ್ತು ನಾವು ನಿಲ್ಲಿಸುವಂಥದ್ದಾಗಿದೆ ಹಾಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಒಂದು FT ಅಂತ ಒಂದು ರೈಡರ್ ಇದೆ ಯಾವಾಗ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಿರೋ ನಿಮಗೆಲ್ಲ ಗೊತ್ತಿರೋ ವಿಚಾರನೇ ನಿಮ್ಗೆ ಗೊತ್ತಿರೋದನ್ನೇ ನಾನು ಪುನರ್ವಿಚಾರಣೆ ಮಾಡ್ತೀನಿ ಯಾವಾಗ ಕ್ಲಾಸಸ್ಸು ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಆಗ ನಿಮಗೆ ಅಪಾಯಿಂಟ್ಮೆಂಟ್ ಆರ್ಡ್ರು ಕೊಡ್ಲಿಕ್ಕೆ ಕೇಳಿದ್ದಾರೆ ಹಾಗಾಗಿ ನಮ್ಮ ಸರ್ಕಾರ ನಿಮ್ಮ ಪರವಾಗಿ ಶಿಕ್ಷಕರು ಉಪನ್ಯಾಸಕರು ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಕಾಳಜಿ ವಹಿಸಿ ನಿಮ್ಮ ಪರವಾಗಿ ಎಲ್ಲ ವಿಚಾರದಲ್ಲೂ ಸುಧಾರಣೆಗಳನ್ನು ತಂದಿರುವಂಥದ್ದಿದೆ ಹಾಗಾಗಿ ವಿಶ್ವಾಸ ಇರಲಿ ಯಾವ ಆತಂಕನೂ ಬೇಡ ನಿಮ್ಗೆ ಅಪಾಯಿಂಟ್ಮೆಂಟ್ ಆರ್ಡ್ರು ಕಾಲೇಜ್ ಸ್ಟಾರ್ಟ್ ಆಗ್ತಿದ್ದಂಗೆ ಅಪಾಯಿಂಟ್ಮೆಂಟ್ ಆರ್ಡ್ರನ್ನ ಇಶ್ಯೂ ಮಾಡುವಂಥದ್ದಾಗುತ್ತೆ ಪ್ರಾರಂಭವಾದಂತಹ
ಕಾಲೇಜು ಪ್ರಾರಂಭ ಅಂತ ಅಂದ್ರೆ ಅಡ್ಮಿಷನ್ ಪ್ರೋಸೆಸ್ ಸ್ಟಾರ್ಟ್ ಆದ್ರೆ ಅದು ಕಾಲೇಜು ಪ್ರಾರಂಭ ಆದಾಗೆ ನೀವೇ ಒಂದು ಇಲಾಖೆಯಿಂದ ಹೊರಡಿಸಿರ್ತಕ್ಕಂತ ಈ ಮಾಹಿತಿ ಪ್ರಕಾರ ವಿದ್ಯಾರ್ಥಿಗಳು ಕಲಿಕಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡಿ ವಿಷಯ ಉಪನ್ಯಾಸಕರು ಫೋನ್ ಕಾಲ್ ಅಥವಾ ವಾಟ್ಸ್ಆಪ್ ಮೆಸೇಜ್ ಮೂಲಕ ಪರಿಹರಿಸಲು ತಿಳಿಸುವುದು ಅಂದ್ರೆ ಯೂಟ್ಯೂಬ್ ಚಾನೆಲ್ ಮೂಲಕ ಆನ್ಲೈನ್ ಮೂಲಕ ಕ್ಲಾಸ್ ರೂಮ್ ನಡೆದಂತ ಸಂದರ್ಭದಲ್ಲಿ ನೀವು ವಿದ್ಯಾರ್ಥಿಗಳಿರುವ ಸಂದೇಹವನ್ನು ಇದ್ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ಟೀಚರ್ಸ್ ಬೇಡ, ಉಪನ್ಯಾಸಕರು ಬೇಕು. ನಮ್ಮ ಪಾಯಿಂಟ್ ಏನದು, ಫಸ್ಟ್ ಪಾಯಿಂಟ್ ಏನಂತಂದ್ರೆ ನೀವು ಇವಾಗ ಒಂದು ವರ್ಷ ಅವಧಿ ಮುಗಿತಾ ಇದೆ, ಅದು ಆತಂಕ ನಮ್ದು, ಅದು ಪ್ರಶ್ನೆನೆ ಅಲ್ಲ, ನಮ್ದು ಡಿಮ್ಯಾಂಡ್ ಅಲ್ಲ. ನಾವು ಕೇಳ್ತಿರೋದ್ರ ಡಿಮ್ಯಾಂಡ್ ಏನಂತಂದ್ರೆ ಸಾಂವಿಧಾನಕ್ಕೆ ಹೋಗಿ ಏನು ಮೂಲಭೂತ ಹಕ್ಕು ಬರಬೇಕು, ನಾವು ಕೇಳ್ತಿರೋ ಡಿಮ್ಯಾಂಡ್ ಅಲ್ಲ. ಸಾಂವಿಧಾನಿಕ ಮೂಲಭೂತ ಹಕ್ಕು ಏನಿದೆ, ನೇಮಕಾತಿ ಆದೇಶ ಪತ್ರ ಕೊಡಿ ಅನ್ನೋದನ್ನ ನಮ್ದು ಸ್ಪಷ್ಟವಾಗಿ ಹೇಳ್ತಾ ಇದೀವಿ. ಅಂತಿಮ ನೇಮಕಾತಿ ಆದೇಶ ಪತ್ರವ ಕೊಡಿ ಅಂತ ಸರ್ ನಾವು ದಯವಿಟ್ಟು ಕೇಳ್ತಿರೋದು. ಮತ್ತೆ ಸರ್, ಸರ್ಕಾರದ ವಿರುದ್ಧ ನಮಗೆ ವಿಶ್ವಾಸ ಇದೆ, ಉತ್ತಮವಾದ ಕೆಲಸ ಇದುವರೆಗೆ ಮಾಡ್ತಾ ಬಂದಿದೆ. ನೀವು ಹೇಳಿದ್ದನ್ನು ನಾವು ಇದುವರೆಗೆ ಕೇಳಿದ್ದೀವಿ. 2 ತಿಂಗಳು ಹಿಂದೆ ನಡೆದ್ರು, 2 ತಿಂಗಳು ನಾವು ಸುಧಾರಿಸ್ಕೊಂಡು ಇಷ್ಟು ದಿನ ಫ್ಯಾಮಿಲಿ ತಡ್ಕೊಂಡು ಬಂದಿದ್ದೀವಿ. ಇಲ್ಲಿ ಇರೋರೆಲ್ಲ ಫ್ಯಾಮಿಲಿ ಅಂತಾರೆ, ನನ್ನ ಮೇಲೆ 5 ಜನ ಡಿಪೆಂಡ್ ಆಗಿದ್ದಾರೆ, ಕೆಲವೊಬ್ಬರ ಮೇಲೆ 8 ಜನ ಡಿಪೆಂಡ್ ಆಗಿದ್ದಾರೆ. ಉದ್ಯೋಗ ಇಲ್ಲದೆ ಬೀದಿಗೆ ಬಂದಿದ್ದೀವಿ. ನಾವು ನಿರ್ವಹಣೆ ಮಾಡೋದು ಹೇಗೆ, ಸಂಸಾರಗಳನ್ನು ನಿರ್ವಹಣೆ ಮಾಡೋದು ಹೇಗೆ, ಅದಕ್ಕೆ ದಾರಿ ಏನು ಅನ್ನೋದು ತೋರಿಸ್ತೀವಿ. ಸರ್, ನೀವು ಇವತ್ತು 1200 ಜನ ಮುಖ ನೋಡ್ತಾ ಇದ್ದೀರಾ, 1200 ಜನ ಮುಖ ನೋಡ್ತಾ ಇದ್ದೀರಾ. ಆ 1200 ಜನರ ಹಿಂದೆ ಸಾವಿರಾರು ಜನರ ಬದುಕು, ನೋವು, ಕಷ್ಟ ಪ್ರತಿಯೊಂದಿದೆ. ಎಷ್ಟೋ ಮದುವೆಗಿರೋರಿದ್ದಾರೆ, ಅವ್ರ ಮಕ್ಕಳಿಗೆ ಊಟ ಕೊಡ್ಸೋದಕ್ಕೆ, ಸಾಕೋದಕ್ಕೆ ಆಗ್ದಲ್ಲಿ ಬಂದು ಇವತ್ತು ನಮಗೆ ನೇಮಕಾತಿ ಕೆಲಸ ಇಲ್ಲ. ಸರ್, ಎಷ್ಟೋ ಜನ ಗೆಸ್ಟ್ ಫ್ಯಾಕಲ್ಟಿ ಏನ್ ಮಾಡ್ತಿದ್ರು, ಕೆಲಸನ ಪ್ರೈವೇಟ್ ಕಾಲೇಜಲ್ಲಿ ಹೋಗಿ ತಂದಿದ್ದಾರೆ, ನೀವು ಹೋಗಿ ನಾವು ಸೇರಿಸ್ಕೊಡಲ್ಲ ಅಂತ. ಎಷ್ಟೋ ಜನ ಉದ್ಯೋಗ ಮಾಡ್ತಾರು, ಕೂಲಿ ಕೆಲಸ ಮಾಡ್ತಾರು, ಎಲ್ಲಿಯೂ ಸಿಗ್ತಾ ಇದೆ. ಇವತ್ತು ಲಾಸ್ಟಿಗೆ ಏನು ನಮ್ಮ ಹತ್ರ ಉಳಿದೇ ಇಲ್ಲ ಅನ್ನೋ ಪರಿಸ್ಥಿತಿ ಅಂತ ಬಂದಾಗ ಇವತ್ತು 5 ದಿನ ಆದ್ರೂ ನಿಮ್ಮ ಸರ್ಕಾರಕ್ಕೆ ಸರ್ ರೈತರು ಪರ ಅಂತೀರಾ, ರೈತರ ಕಷ್ಟಗಳು ನೋಡಿದಿರಾ. ಇಲ್ಲಿ ಬಂದಿರೋರು ಯಾರು ಶ್ರೀಮಂತರ ಮಕ್ಕಳಲ್ಲ, ಯಾರು ಜನಪ್ರತಿ ಮಕ್ಕಳಲ್ಲ ಸರ್. ಇಲ್ಲಿ ಆಯ್ಕೆ ಆಗಿರೋರು ಕೂಲಿ, ಇವತ್ತು ಕೂಲಿ ಮಾಡ್ತಾ ಇರೋದು ನಮ್ಮ ತಂದೆ ತಾಯಿಗಳು, ರೈತರು ಮಕ್ಕಳು ಸರ್. ಇವತ್ತು ನಾವು ಆಯ್ಕೆ ಆಗಿ ಬಂದಿರೋದು ಆ ಉದ್ದೇಶದ ನಿಮಗೆ ಮನವಿ ಮಾಡ್ತಾ ಇದ್ದೀವಿ. ದಯವಿಟ್ಟು ನೀವು ನೇಮಕಾತಿ ಆದೇಶ ಪತ್ರ ಕೊಡಿ ಸರ್. ನೇಮಕಾತಿ ಆದೇಶನ ಇವತ್ತು ಸರ್ಕಾರ ಇವತ್ತು ಮುಗಿತಾ ಇದೆ, 5 ವರ್ಷ ಮುಗಿದಿದೆ ಅಂತ ಅಂತಂದ್ರೆ ಇವತ್ತು 12:05 ಇದ್ದಂತ ಸಂದರ್ಭದಲ್ಲಿ ಅಷ್ಟು ಒಂದು 5000 ಹುದ್ದೆಗಳನ್ನ ಫಿಲ್ ಮಾಡಿರ್ತಕ್ಕಂಥ FTಲಿ ಒಂದೇ ದಿವಸ ನೀವು ಆದೇಶ ಹೊರಡಿಸಿ ಫಿಲಪ್ ಮಾಡಿರೋಂಥವ ಉದಾಹರಣೆಗಳಿದಾವೆ. 1200 ಬದುಕನ್ನ ಕಟ್ಕೊಳ್ಳೋದಕ್ಕೋಸ್ಕರ ನೀವು ಯಾಕೆ ಇವತ್ತು ಮನ್ಸು ಮಾಡಿದ್ರೆ ಇವತ್ತು 15ನೇ ತಾರೀಕು ನೀವು 1 ವರ್ಷ ಅವಧಿ ಅಂತ ಹೇಳ್ತಾ ಇದ್ರೆ, ಇವತ್ತು ಸಂಜೆ 12 ಗಂಟೆವರೆಗೂ ಟೈಮ್ ಇದೆ ನೈಟು, ದಯವಿಟ್ಟು ನೇಮಕಾತಿ ಆದೇಶ ಪತ್ರನ ಹೊರಡಿಸಿ ಸರ್. ನಾವು ಅದನ್ನ ಕೇಳ್ತಾ ಇರೋದು. ಇತ್ತೀಚೆಗೆ COVID-19 ಮತ್ತು ಆರ್ಥಿಕ ಕಾರಣ ಬೇರೆ ಸರ್, ಈಗ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಟೈಪಿಸ್ಟ್ ಹುದ್ದೆಗಳಿಗೆ ನಿನ್ನೆ ತಾನೇ ಆರ್ಡರ್ ಕೊಟ್ಟಿದ್ದಾರೆ. ನೀವು ಕಾರಣ ಹೇಳ್ತಿರೋದು COVID-19 ಇದೆ, FDಯಿಂದ ಆಗ್ತಾ ಇಲ್ಲ ಅಂತ ಇದ್ರೆ, ಆದ್ರೆ KS ಹುದ್ದೆಗಳಿಗೆ, ACT 10,000 ಹುದ್ದೆಗಳಿಗೆ, ಬೇರೆ ಬೇರೆ ಎಲ್ಲಾ ಇಲಾಖೆಯ ಹುದ್ದೆಗಳಿಗೆ ಪ್ರಸ್ತುತ ಆದೇಶ ಕೊಡ್ತಾನೆ ಇದ್ದಾರೆ. ಆದ್ರೆ ನಮ್ಗೆ ಆರ್ಥಿಕ ಕಾರಣ ಅಲ್ಲ. ಒಂದು ನಮ್ಮ ಸಮಸ್ಯೆ ಏನಂದ್ರೆ, ನಿಮ್ಗೆ ರಿಕ್ವೆಸ್ಟ್ ಏನಂದ್ರೆ, 45 ವರ್ಷದ ಸಂದರ್ಭದಲ್ಲಿ ಅಪ್ಲಿಕೇಶನ್ ಕಾಲ್ ಮಾಡಿದ್ದು, ಈಗ 6 ವರ್ಷ ಆಗಿದೆ ಅಂದ್ರೆ 51-52 ವರ್ಷ ಆಗಿದೆ. ನಮಗೆ KJID ಸಿಗಲ್ಲ, ಸರ್ಕಾರದ ಬೇರೆ ಬೇರೆ ಸೌಲಭ್ಯಗಳು ಸಿಗೋದಿಲ್ಲ. ಈ ಒಂದು ಸಮಸ್ಯೆಗಳನ್ನ ಇಟ್ಕೊಂಡು ನಾವು 4 ದಿನಗಳಿಂದ ಕುಟುಂಬ ನಿರ್ವಹಣೆ ಮಾಡೋ, ಕುಟುಂಬವನ್ನು ಬಿಟ್ಟು ಎಲ್ಲಾ ಜಿಲ್ಲೆಗಳಿಂದ ಬಂದು ನಿಮಗೆ ಮನವಿಯನ್ನು ಮಾಡ್ಕೊಳ್ತಾ ಇದೀವಿ. ದಯಮಾಡಿ ಆದೇಶ ಪತ್ರ ನೀಡಿದ್ರೆ ಮಾತ್ರ ಹೋಗ್ತೀವಿ, ಇಲ್ಲಿಂದ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ವಿನಂತಿ ಮಾಡ್ಕೊಳ್ತೀವಿ. ಫ್ರೆಂಡ್, ಈಗ ನಮ್ಮ ಸ್ನೇಹಿತರು ಹೇಳಿದಂಗೆ 4 ರಾಜ್ಯದಲ್ಲಿ ಪ್ರಾರಂಭ ಆಗಿದೆ, ಆದರೆ ಇಲ್ಲಿ ಪ್ರಾರಂಭ ಮಾಡಲಿಕ್ಕೆ ಅದರದೇ ಆದಂಥ ಒಂದು ಪೂರ್ವಭಾವಿ ತಯಾರಿ ಬೇಕಾಗಿದೆ. ಆ ತಯಾರಿಯನ್ನು ಮಾಡ್ತಾ ಇದ್ದೀವಿ. ತಯಾರಿಯನ್ನು ಮಾಡಿ ಕಾಲೇಜು ಸೇಫ್ ಆಗಿರಬೇಕು, ಕಾಲೇಜು ಸೇಫ್ ಆಗಿರಬೇಕು, ಮಕ್ಕಳು ಸೇಫ್ ಆಗಿರಬೇಕು, ಶಿಕ್ಷಕರು ಸೇಫ್ ಆಗಿರಬೇಕು. ಹಾಗಾಗಿ ಒಂದು ಡಿಪಾರ್ಟ್ಮೆಂಟ್ ಅಲ್ಲ, ಕೇವಲ ಒಂದು ಶಿಕ್ಷಣ ಡಿಪಾರ್ಟ್ಮೆಂಟ್ ಒಂದಕ್ಕೆ ಸೀಮಿತವಾಗಿರಲ್ಲ. ಆರೋಗ್ಯ ಇಲಾಖೆ, ಸಾರಿಗೆ ಇಲಾಖೆ, ಇನ್ನು ಇತರ ಬೇರೆ ಬೇರೆ ಇಲಾಖೆಗಳು ಈ ಚಿತ್ರಣಕ್ಕೆ ಬರುತ್ತದೆ. ಹಾಗಾಗಿ ಸಾಕಷ್ಟು ತಯಾರಿ ಬೇಕಾಗಿದೆ. ಈ ದಿಕ್ಕಿನಲ್ಲಿ ನಾವು ಪ್ರಾರಂಭ ಮಾಡಿದ್ದೀರಿ, ತಯಾರಿಯ ದಿಕ್ಕಿನಲ್ಲಿ ಈಗಾಗಲೇ ಸಭೆಯನ್ನು ಪ್ರಾರಂಭ ಮಾಡಿ ತಯಾರಿಯನ್ನು ಮಾಡ್ತಾ ಇದ್ದೀವಿ. ನೀವು ಹೇಳಿದಾಗೆ ನಾವು ಅಕಾಡೆಮಿಕ್ ಇಯರ್ ಈಗೇನೋ ಕಾಲೇಜ್ ಓಪನ್ ಮಾಡಲಿಲ್ಲ ಅಂದ್ಕೊಳ್ಳಿ,
ಹೇಗ್ರಿ ಪರೀಕ್ಷೆ ನಡೆಸೋದು? ಕಾಲೇಜುಗಳು ನಡೀಲಿಲ್ಲ ಅಂದ್ರೆ ಹೇಗೆ ನಡೀತದೆ? ನಡೆದೇ ನಡೀತೆ ಗೊತ್ತಿರಲಿ ನಿಮಗೆ. ಕಾಲೇಜುಗಳು ಪ್ರಾರಂಭ ಆಗೇ ಆಗುತ್ತೆ, ಪ್ರಾರಂಭ ಆಗಲ್ಲ ಅಂದ್ರೆ ಆಗಲ್ಲ. ಪರೀಕ್ಷೆಗಳಿದೆ, ಅಕಾಡೆಮಿಕ್ ಇಯರ್ ಇದೆ, ಬೇರೆ ಬೇರೆ ಚಟುವಟಿಕೆಗಳು ನಡೀಬೇಕು. ನಾವು ಎಲ್ಲರಿಗಿಂತ ಮುಂಚೂಣಿಯಲ್ಲೇ ಇರೋರು. ಸಿಇಟಿ ಎಕ್ಸಾಮ್ ಆಗಲಿ, ಎಸ್ ಎಲ್ ಸಿ ಎಕ್ಸಾಮ್ ಆಗಲಿ, ಯು ಸಿ ಎಕ್ಸಾಮ್ ಆಗಲಿ, ನೀಟ್ ಎಕ್ಸಾಮ್ ಆಗಲಿ, ಕಾಮೆಡ್ಕೆ ಆಗಲಿ, ಎಲ್ಲವನ್ನು ಉತ್ತಮವಾಗಿ ನಡೆಸಿರುವಂಥದ್ದು ಸುಪ್ರೀಂ ಕೋರ್ಟ್ನಲ್ಲಿ ಮಾದರಿಯಾಗಿ ತಗೊಂಡಿರೋದು ನಮ್ಮ ರಾಜ್ಯನೇ. ಓಕೆ, ಅರ್ಥ ಆಯ್ತು. ಆರ್ಥಿಕ ಅವರು ಬೇರೆ ಬೇರೆ ಅದನ್ನು ವ್ಯಕ್ತಪಡಿಸಿದ್ರಲ್ಲ ಅದಕ್ಕೆ. ಅಂದ್ರೆ ಇಲ್ಲಿವರೆಗೂ ಅಂದ್ರೆ ಒಂದು ದೈಹಿಕ ಅಂಗವಿಕಲಿರುವಂತವರು ಪೋಸ್ಟ್ ಗ್ರಾಜುಯೇಷನ್ ಮುಗಿಸಿ ಬಿ ಎಡ್ ಮುಗಿಸಿ ಕಾಂಪಿಟೇಟಿವ್ ಎಕ್ಸಾಮ್ ಬರೆದು ಸೆಲೆಕ್ಟ್ ಆಗಿ ಈಗ ನಾವು ಬೀದಿಗೆ ಬಂದು ನಿಂತಿದ್ವಿ ಸರ್. ಇದಕ್ಕೇನು ಸರ್ ಉತ್ತರ? ನಮ್ಮ ನಾವು ಸಾಮಾನ್ಯ ಜನರ ತರ ಬದುಕಕ್ಕಾಗುತ್ತಾ? ಇದು ನಮ್ಮ ಪ್ರಶ್ನೆ. 44 ಜನರ ಕುರಿತು ನಾನು ಮಾತಾಡ್ತೇನೆ. ಬ್ಲೈಂಡ್ಸ್ ಇದ್ದಾರೆ ಉಪನ್ಯಾಸ ಆಗುವಂತ ಒಂದು ವರ್ಷದಲ್ಲಿ ನಾನು ತಿರ್ಗ ತಿರ್ಗ ಹೇಳಕ್ಕ ಎಲ್ಲ ತಿಳುವಳಿಕೆ ಇರೋದು ಸರ್ಕಾರ ನಿಮ್ಮ ಪರವಾಗಿ ನಿಂತ್ಕೊಂಡು ನಿಮ್ಮ ಅಡೆತಡೆಗಳನ್ನೆಲ್ಲ ತೆರವುಗೊಳಿಸಿ ಕಾರ್ಯರೂಪಕ್ಕೆ ತರ್ಲಿಕ್ಕೆ ಕೆಲಸ ಮಾಡಿದ್ಯೋ ಇಲ್ವೋ? ಮಾಡಿದಾರೆ ತಾನೆ. ಇವತ್ತು ಉದ್ದೇಶ ಬಹಳ ಸ್ಪಷ್ಟವಾಗಿದೆ ತಾನೆ, ನಿಮಗೆ ನೌಕರಿ ಕೊಡಬೇಕು ಅಂತ. ಕೊಡಬೇಕು ಅಂತ ಉದ್ದೇಶ ಇದೆಯಲ್ಲಪ್ಪ. ಒಂದ್ನಿಮಿಷ ಹಾಗಾಗಿ ಬಹಳ ಸ್ಪಷ್ಟವಾಗಿ ಉದ್ದೇಶ ಇರೋ ಕಾರಣ ಇನ್ನೇನು ಉಳ್ಕೊಂಡಿಲ್ಲ. ಉಳ್ಕೊಂಡಿರೋದು ಒಂದೇ, ನಿಮ್ಗೆ ಅರ್ಥ ಆಗಬೇಕು. ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಯಾವ ಒಂದು ಸರ್ಕಾರಿ ನೌಕರರಿಗೂ ಬೇರೆ ಬೇರೆ ರಾಜ್ಯದಲ್ಲಿ ಒಂದು ನೇಮಕಾತಿ ಒಂದೇ ಒಂದು ಬೇರೆ ರಾಜ್ಯದಲ್ಲೆಲ್ಲ ನಡೀತಿದೆ ಹೇಳಿ ಒಂದು. ಎರಡನೇದು ಎಲ್ಲರ ಸಂಬಳ ಕಡಿತ ಮಾಡಿರೋಂಥದ್ದು. ಹಾಗಾಗಿ ಇವತ್ತು ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ಆಡಳಿತದ ಭಾಷೆಯಲ್ಲಿ ದಯವಿಟ್ಟು ನಿಮಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ದಯವಿಟ್ಟು ಇಂಥ ಮನಸ್ಥಿತಿಯಲ್ಲಿ ಇಂಥ ಭಾವನೆಯಲ್ಲಿ ನೂರಕ್ಕೆ ನೂರು ಕಾಲೇಜ್ ಓಪನ್ ಮಾಡೋದು ಗ್ಯಾರಂಟಿನ ಇಲ್ವಾ? ಯಾಕಿಲ್ಲ? ಎಂಟು ರಾಜ್ಯಗಳು ಓಪನ್ ಮಾಡಿದ್ದು ಸರ್, ಆಂಧ್ರ ಪ್ರದೇಶದಲ್ಲಿ ನಡೀತಾ ಇದೆ ಸರ್, ಪಿಯು ಕಾಲೇಜ್ ಮಕ್ಕಳು ಹೋಗ್ತಾ ಇದ್ದಾರೆ ಸರ್, ಅಲ್ಲಿ ಹೈಸ್ಕೂಲ್ ಟೀಚರ್ಸ್ಗೆ ಮೊನ್ನೆ ಆರ್ಡರ್ ಕೊಟ್ಟಿದ್ದಾರೆ ಸರ್. ಒಂದು 1 ಸೆಪ್ಟೆಂಬರ್ ನಮ್ಮ ರಾಜ್ಯದಲ್ಲಿ ಕೋವಿಡ್ ಜಾಸ್ತಿ ಇದೆ ಅಂತ, ನಮ್ಗಿಂತ ಆಂಧ್ರ ತಮಿಳ್ನಾಡು ಇಲ್ಲೆಲ್ಲ ಕೇರಳ ಇಲ್ಲೆಲ್ಲ ಜಾಸ್ತಿ ಇದೆ ಸರ್, ತಮಿಳ್ನಾಡು ಆಂಧ್ರ ಮಹಾರಾಷ್ಟ್ರ ಜಾಸ್ತಿ ಇದೆ ಸರ್. ಅದರಲ್ಲಿ 1 ಬೇಡ ಸರ್, 21 ಬೇಡ ಸರ್, 1 ಓಪನ್ ಮಾಡ್ತೀವಿ ಅಂದ್ರು ಸರ್ ಇಲ್ಲ ಸರ್, 15 ಅಂದ್ರು ಸರ್ ಇಲ್ಲ ಸರ್, 1 ತಾವು ಹೇಳಿದ್ರು ಸರ್ ಡಿಗ್ರಿ ಕಾಲೇಜ್ ಓಪನ್ ಮಾಡ್ತಿದ್ರ ಅಂತ, ಅದು ಸಮೇತ 6 ಕಾದಿದ್ರು ಸರ್, 6 ಕಾದಿದ್ರು ಸರ್, 6 ಕಾದಿದ್ದೀವಿ ಸರ್, ಇನ್ನೂ ಕೋವಿಡ್ ನಾವು ಕಾದಿದ್ದೀವಿ ಸರ್, 6 ಕೋವಿಡ್ ಅಲ್ಲೂ ಕಾದಿದ್ದೀವಿ ಸರ್, ಕೊಟ್ಟಿದ್ರ ಸರ್ ಅವ್ರಿಗೆ, ನಮಗ್ ಕೊಡಿ ಸರ್ ಸರ್, ಕೋವಿಡ್ ಕೆಲಸಕ್ಕೆ ಹಾಕಿ ಸರ್, ಕೋವಿಡ್ ಕೆಲಸಕ್ಕೆ ಹಾಕಿ ಸರ್. ಏನೊಂದು ನೇಮಕಾತಿ ಪ್ರಕ್ರಿಯೆ ಉಪನ್ಯಾಸಕರ, ಪಿ ಯು ಸಿಯ ಉಪನ್ಯಾಸಕರ ನೇಮಕಾತಿಯಲ್ಲಿ ಏನು ಅಡೆತಡೆಗಳಿತ್ತು ಎಲ್ಲವನ್ನೂ ತೆರವುಗೊಳಿಸಿ ಆರ್ಥಿಕ ಮುಗ್ಗಟ್ಟಿದ್ರೂ ಸಹ ನೇಮಕಾತಿಯನ್ನು ಮುಂದುವರಿಸಿ ಸೆಲೆಕ್ಷನ್ ಲಿಸ್ಟನ್ನು ಮಾಡಿ ಕೌನ್ಸಿಲಿಂಗನ್ನು ಮಾಡಿ ಈಗಾಗಲೇ ಘೋಷಣೆ ಮಾಡಿದ್ದೀವಿ. ಆರ್ಥಿಕ ಇಲಾಖೆಯಿಂದ ಸಾಕಷ್ಟು ಅಡೆತಡೆಗಳಿತ್ತು, ಆದರೂ ಅದನ್ನು ಓಲೈಸಿ ನಮ್ಮ ಸನ್ಮಾನ್ಯ ಸಚಿವರಾದಂಥ ಸುರೇಶ್ ಕುಮಾರ್ ಅವರು ಈ ಕಾರ್ಯವನ್ನು ಮತ್ತು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ದಿಕ್ಕಿನಲ್ಲಿ ಮುಂದೆ ಸಾಗಿ
ಇವರಿಗೆ ಅನುಕೂಲಕರವಾಗಿ ಇವರ ನೇಮಕಾತಿಯನ್ನು ಆಗಲಿಕ್ಕೆ ಎಲ್ಲ ಸಹಕಾರವನ್ನು ಕೊಟ್ಟು ಇವತ್ತೆಲ್ಲ ಸೆಲೆಕ್ಷನ್ ಲಿಸ್ಟ್ ಹಾಗೂ ಏನೊಂದು ನಮ್ಮ ಕೌನ್ಸಿಲಿಂಗ್ ಎಲ್ಲವನ್ನು ಮಾಡಲಾಗಿದೆ. ಯಾವಾಗ ಕಾಲೇಜು ಪ್ರಾರಂಭ ಆಗುತ್ತೆ, ಕಾಲೇಜು ಪ್ರಾರಂಭ ಆಗ್ತಿದ್ದ ಹಾಗೇನೆ ಇವರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡುವಂಥದ್ದನ್ನ ಮಾಡ್ತೀವಿ. ಈಗ ಕಾಲೇಜು ಪ್ರಾರಂಭ ಮಾಡುವಂಥದ್ದು ಸತ್ಯ ಮಾಡಲೇಬೇಕಾಗುತ್ತೆ. ಅದೇ ಒಂದಿಷ್ಟು ತಯಾರಿ ಆಗಬೇಕಾಗುತ್ತೆ, ಕಾಲೇಜ್ಗಳು ಸೇಫ್ ಆಗಬೇಕು, ಬೇರೆ ಬೇರೆ ಇಲಾಖೆಗಳ ಸಹಕಾರ ಬೇಕಾಗುತ್ತೆ. ಯಾಕೆಂದರೆ ಒಂದು ದಿನದ ಪ್ರಯತ್ನಗಳಲ್ಲ, ಕೆಲವಾರು ದಿನ, ಕೆಲವಾರು ತಿಂಗಳು, ಕೆಲವಾರು ವರ್ಷಗಳಲ್ಲಿ ಎಲ್ಲ ತಯಾರಿ ನಡೀಬೇಕಾಗುತ್ತೆ. ಈ ವರ್ಷದ ಅಕಾಡೆಮಿಕ್ ಇಯರ್ನಲ್ಲಿ ಏನು ನಡೆಸಬೇಕಾದ್ರೆ ಬೇಕಾಗಿರುವಂಥ ಎಲ್ಲ ತಯಾರಿಗಳನ್ನು, ಕ್ಲಾಸ್ ರೂಮ್ ಈ ಥರ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿ ಕಾಲೇಜನ್ನು ಪ್ರಾರಂಭ ಮಾಡಲಿಕ್ಕೆ ನಾವು ತಯಾರಾಗ್ತಿದ್ದೀವಿ. ಮಾಡ್ತಿದ್ದ ಹಾಗೇ ಭಾಳ ದೂರ ಇರಲಿಕ್ಕಾಗಲ್ಲ, ಅಕಾಡೆಮಿಕ್ ಇಯರ್ ಎಲ್ಲೂ ನಿಲ್ಲಿಸ್ಲಿಕ್ಕಾಗಲ್ಲ. ಎಂತೆಂಥ ಸವಾಲಿನ ಮಧ್ಯದಲ್ಲಿ ನಾವು ಎಲ್ಲ ಪರೀಕ್ಷೆಗಳನ್ನು ನಮ್ಮ ರಾಜ್ಯದಲ್ಲಿ ಎಸ್ ಎಲ್ ಸಿ, ಪಿ ಯು ಸಿ, ಸಿ ಇ ಟಿ, ಕಾಮೆಡ್ಕೆ, ನೀಟ್ ಈ ಥರ ಎಲ್ಲ, ಇವತ್ತು ಪಿ ಜಿ ಇ ಟಿನೂ ಮೊನ್ನೆ 3-4 ದಿನದಿಂದ ಯಶಸ್ವಿಯಾಗಿ ಮಾಡಿದ್ದೀವಿ. ನಮ್ಮ ಮಕ್ಕಳಿಗೆ ಯಾವುದೇ ಕಾರಣದಲ್ಲೂ ಅವರಿಗೆ ಸಮಸ್ಯೆ ಆಗಬಾರ್ದು, ಅಕಾಡೆಮಿಕ್ ಆ್ಯಕ್ಟಿವಿಟಿ ನಿಲ್ಲಬಾರ್ದು, ಶಿಕ್ಷಣ ಸಂಸ್ಥೆಗಳು ನಡೀಬೇಕು ಮಾಡಬೇಕು ಅನ್ನೋಂಥ ಉದ್ದೇಶದಲ್ಲಿ ಎಲ್ಲ ಚಟುವಟಿಕೆಗಳು ನಡೀತಿದ್ದಾವೆ. ಶಿಕ್ಷಣ ಸಂಸ್ಥೆನೂ ನಡೀಬೇಕಾಗುತ್ತೆ, ಈಗ ಆನ್ಲೈನಲ್ಲಿ ನಡೀತಿದೆ. ಆಫ್ಲೈನಲ್ಲಿ ಪ್ರಾರಂಭ ಮಾಡೋಕ್ಕೆ ಬೇಕಾಗಿದ್ದಂಥ ತಯಾರಿಯನ್ನು ಮಾಡಲಿಕ್ಕೆ ಸರ್ಕಾರ ಸಜ್ಜಾಗ್ತಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಇನ್ನೂ ಒಂದು ಮೀಟಿಂಗನ್ನು ಮಾಡಿ ಯಾವ ರೀತಿ ಕಾಲೇಜಿನಲ್ಲಿ ಬೇಕಾಗಿರುವಂಥ ತಯಾರಿಯನ್ನು ಫಸ್ಟ್ ಕಾಲೇಜಿಂದ ಪ್ರಾರಂಭ ಮಾಡಿಕೊಂಡು ನಾವು ಇತರ ಚಟುವಟಿಕೆಯನ್ನು ಮಾಡಲಿಕ್ಕೆ ತಯಾರಾಗ್ತಿದ್ದೀವಿ.